ಇ7 ನ್ಯೂಸ್ಗೆ ಸ್ವಾಗತ. ಕೇವಲ 1,000 ರೂಪಾಯಿಗೆ ಒಂದು ಬೆಡ್, ಕಲ್ಯಾಣ ಕರ್ನಾಟಕಕ್ಕೆ 650 ಬೆಡ್ ರವಾನೆಗೆ ಡಿಕೆಶಿ ಹಸಿರು ನಿಶಾನೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ತೀವ್ರವಾಗಿ ಹರಡುತ್ತಿರುವ ಸಂದರ್ಭದಲ್ಲಿ ಆಸ್ಪತ್ರೆಗಳು ಮತ್ತಿತರ ಕಡೆ ಸೋಂಕಿತರಿಗೆ ಬೆಡ್ಗಳ ಕೊರತೆ ಉಂಟಾಗಿದ್ದು ಅವರ ಪ್ರಾಣಕ್ಕೂ ಸಂಚಾರ ಉಂಟಾಗಿದೆ. ಇಂಥ ಸಂಕಷ್ಟ ಸನ್ನಿವೇಶದಲ್ಲಿ ಅತಿ ಕಡಿಮೆ ವೆಚ್ಚ, ಸುಲಭ ಸಾಗಣೆ, 350 ಕೆಜಿಯಷ್ಟು ಭಾರ ತಡೆಯಬಹುದಾದ, ಶೇಕಡ 100% ನವೀಕರಿಸಬಹುದಾದ ಪರಿಸರ ಸ್ನೇಹಿ 650 ಬೆಡ್ಗಳನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ದೊಡ್ಡಬಳ್ಳಾಪುರದಿಂದ ಕಲ್ಯಾಣ ಕರ್ನಾಟಕಕ್ಕೆ ಸಾಗಣೆ ಮಾಡಲು ಶನಿವಾರ ಹಸಿರು ನಿಶಾನೆ ತೋರಿದರು. ಹಾಸಿಗೆ, ದಿಂಬು ಎಲ್ಲ ಸೇರಿ ಬೆಡ್ ಒಂದಕ್ಕೆ ಕೇವಲ 1,000 ರೂಪಾಯಿಗೂ ಕಡಿಮೆ ವೆಚ್ಚ. ಇಂಥ ಬೆಡ್ಗಳನ್ನು ಮಾಜಿ ಸಚಿವ ಶಾಸಕ ಪ್ರಿಯಾಂಕ ಖರ್ಗೆ ಅವರು ಗುಲ್ಬರ್ಗಕ್ಕೆ 550 ಹಾಗೂ ರಾಯಚೂರಿಗೆಂದು 100, ಒಟ್ಟು 650 ಬೆಡ್ಗಳನ್ನು ಇಲ್ಲಿನ ವಾರ್ಡ್ಪ್ಯಾಕ್ ಸಂಸ್ಥೆಯಿಂದ ಖರೀದಿಸಿದ್ದು, ಡಿಕೆ ಶಿವಕುಮಾರ್ ಅವರು ಅವುಗಳನ್ನು ಖುದ್ದು ಪರಿಶೀಲನೆ ಮಾಡಿ ಕಳುಹಿಸಿಕೊಟ್ಟರು. ಮಾಜಿ ಸಚಿವ ಪ್ರಿಯಾಂಕ ಖರ್ಗೆ, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ಸ್ಥಳೀಯ ಶಾಸಕ ವೆಂಕಟರಮಣ ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಅವರು ಈ ಪರಿಸರ ಸ್ನೇಹಿ ಬೆಡ್ ಲಾಭದ ಬಗ್ಗೆ ವಿವರಿಸಿದ್ದು ಹೀಗೆ. ಈ ಬೆಡ್ಗಳ ಗುಣಮಟ್ಟವನ್ನು ನಾನು ಖುದ್ದು ಪರಿಶೀಲಿಸಿದ್ದೇನೆ. ಇವುಗಳನ್ನು ಕೇವಲ 5 ನಿಮಿಷದಲ್ಲಿ ಜೋಡಿಸಬಹುದು, ಅದೇ ರೀತಿ 5 ನಿಮಿಷದಲ್ಲಿ ಬಿಚ್ಚಬಹುದು, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಯಾವಾಗ ಬೇಕಾದರೂ ಸಾಗಿಸಬಹುದು. ಎಲ್ಲಕ್ಕಿಂತ ಮಿಗಿಲಾಗಿ ಮಡಚಿ ಒಂದೇ ಲಾರಿಯಲ್ಲಿ 650 ಬೆಡ್ಗಳನ್ನು ಸಾಗಿಸಬಹುದು. ರಾಜ್ಯ ಸರ್ಕಾರ ದಿನವೊಂದಕ್ಕೆ 850 ರೂಪಾಯಿ ದರದಲ್ಲಿ ಬಾಡಿಗೆಗೆ ಬೆಡ್ಗಳನ್ನು ಪಡೆಯಲು ಮುಂದಾಗಿರುವ ಹೊತ್ತಿನಲ್ಲಿ ಕೇವಲ 1,000 ರೂಪಾಯಿಗೆ ಇದನ್ನು ಖರೀದಿಸಬಹುದಾಗಿರುವುದು ಲಾಭಕರ, ಜೊತೆಗೆ ಕೊರೋನಾ ಸೋಂಕಿತರ ದೃಷ್ಟಿಯಿಂದ ಹೆಚ್ಚು ಪ್ರಯೋಜನಕಾರಿ ಎಂದು ತಿಳಿಸಿದರು. ರಾಜ್ಯದಲ್ಲಿ ಇದೀಗ ರೋಗ ಲಕ್ಷಣ ಇರುವ ಸೋಂಕಿತರು ಹಾಗೂ ರೋಗ ಲಕ್ಷಣ ಇಲ್ಲದ ಸೋಂಕಿತರು ಎಂಬ ಅವಶ್ಯಕ ವಿಭಜನೆ ಇಲ್ಲದೆ ಎಲ್ಲರೂ ಒಂದೇ ಕಡೆ ದಾಖಲಾಗಿರುವುದರಿಂದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯ ಒತ್ತಡ ಹೆಚ್ಚಾಗಿದೆ. ಸರ್ಕಾರ ಕೂಡ ಇಲ್ಲಿ ಎಡವಿದೆ. ಇಂಥ ಸಂದರ್ಭದಲ್ಲಿ ಈ ತರದ ಹಾಸಿಗೆಗಳನ್ನು ಸ್ಟೇಡಿಯಂ, ಕಲ್ಯಾಣ ಮಂಟಪ, ಬಯಲು ಪ್ರದೇಶ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಮಾಡುವುದರಿಂದ ರೋಗ ಲಕ್ಷಣ ಇಲ್ಲದವರಿಗೆ ಇಂಥ ಕಡೆ ಚಿಕಿತ್ಸೆ ನೀಡಬಹುದು. ಇದರಿಂದ ಉಸಿರಾಟದ ತೊಂದರೆ ಮತ್ತಿತರ ಗಂಭೀರ ರೋಗ ಲಕ್ಷಣದಿಂದ ನರಳುತ್ತಿರುವವರು ಹಾಗೂ ವಯಸ್ಸಾದ ಸೋಂಕಿತರಿಗೆ ವೆಂಟಿಲೇಟರ್ ಯುಕ್ತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಬಿದ್ದಿರುವ ಒತ್ತಡವನ್ನು ನಿವಾರಿಸಬಹುದಾಗಿದೆ. ಕಡಿಮೆ ದರದಲ್ಲಿ ಸಿಗುವ ಈ ಬೆಡ್ಗಳನ್ನು ನಮ್ಮ ಸರ್ಕಾರ ಕೂಡ ಖರೀದಿಸಬಹುದು. ತೆಲಂಗಾಣ ಸರ್ಕಾರ ಈಗಾಗಲೇ 5,000 ಹೆಚ್ಚು ಹಾಸಿಗೆಗಳನ್ನು ಖರೀದಿಸಿದ್ದು, ದೆಹಲಿಯಲ್ಲೂ ಇದೇ ಮಾದರಿ ಹಾಸಿಗೆ ಬಳಸಲಾಗುತ್ತಿದೆ. ತುರ್ತು ಸಂದರ್ಭದಲ್ಲಿ ಬಳಸಲು ಇಂತಹ ಗುಣಮಟ್ಟದ ಹಾಸಿಗೆ ತಯಾರಿಸುತ್ತಿರುವ ವ್ಯಾಡ್ಪ್ಯಾಕ್ ಸಂಸ್ಥೆಗೆ ರಾಜ್ಯದ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರಕ್ಕೂ ಒಂದಷ್ಟು ಹಾಸಿಗೆಗಳನ್ನು ಕೊಡುಗೆ ನೀಡುವ ಯೋಚನೆ ಇದೆ. ರಾಜ್ಯ ಸರ್ಕಾರ ಕೊರೋನಾ ಸಲಕರಣೆಗಳ ವಿಚಾರದಲ್ಲಿ ಮಾಡಿರುವ ಭ್ರಷ್ಟಾಚಾರದ ಬಗ್ಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಲೆಕ್ಕ ಕೇಳಿದ್ದಾರೆ. ನಾನು ಮಾಧ್ಯಮಗಳಲ್ಲಿ ಬಂದಿರುವ ವರದಿ ಆಧರಿಸಿ ಉತ್ತರ ಕೇಳಿದ್ದೇನೆ. ಸರ್ಕಾರದ ಈ ಅಕ್ರಮ ವಿರುದ್ಧದ ಹೋರಾಟವನ್ನು ಪಕ್ಷದಿಂದ ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗುವುದು. ವರದಿ ಇನಾಯತ್, ಇ7 ನ್ಯೂಸ್, ಕೋಲಾರ. ನಮಸ್ಕಾರ. ಇಂದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇಕೋ ಪ್ಯಾಕಿಂಗ್ನ ಬೆಡ್ಗಳನ್ನು ಏನು ತಯಾರು ಮಾಡ್ತಾ ಇದ್ದಾರೆ, ಸಂಸ್ಥೆಯವರು ಇಕೋ ಫ್ರೆಂಡ್ಲಿ ಬೆಡ್ಗಳನ್ನು ತಯಾರು ಮಾಡ್ತಾ ಇದ್ದ ವಿಚಾರ ನಮ್ಮ ಯೂತ್ ಕಾಂಗ್ರೆಸ್ನ ಮುಖಂಡರುಗಳು ಎಲ್ಲ ತಿಳಿಸಿದ್ರು. ಈಗಾಗಲೇ ಏನಂತಾವೆಲ್ಲ ಈ ಮಂಚ ನೋಡಿದ್ದೀರಿ, ಬೆಡ್ ನೋಡಿದ್ದೀರಿ, ಇದನ್ನು ಈಗಾಗಲೇ ಸುಮಾರು 5,000 ಹೆಚ್ಚು ಬೆಡ್ಗಳನ್ನು ಈಗಾಗಲೇ ತೆಲಂಗಾಣ ಸರ್ಕಾರ ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಈ ಮಾಲೀಕರು ತಿಳಿಸಿದರು. ಮತ್ತು ದೆಹಲಿಯಲ್ಲೂ ಕೂಡ ಇದೇ ಥರ ಬೆಡ್ಡನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಾನು ಬಂದು ಖುದ್ದಾಗಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ನೋಡಿದ್ದೇನೆ. ಸುಮಾರು 300 kg ಹದಿನೈದು ದಿನದಿಂದ ವೇಟ್ ಇಟ್ಟರೂ ಕೂಡ ಇದು ಏನು ತೊಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಜಂಪ್ ಮಾಡಿ ಕೂಡ ನಾನು ನೋಡಿದೆ. ಸೊ ಭಾಳ ಗಟ್ಟಿಯಾಗಿದೆ. ಇದನ್ನು ಪ್ಯಾಕಿಂಗ್ ಸಿಸ್ಟಮ್ನಲ್ಲೇ ಹೊಸದಾಗಿ ಮೊದಲಿಂದನೂ ಕೂಡ ಇತ್ತು. ಈ ಎಮರ್ಜೆನ್ಸಿಗೋಸ್ಕರ ಈ ಬೆಡ್ಡನ್ನು ಈ ಸಂಸ್ಥೆಯವರು ಮಾಡ್ತಾಯಿದ್ದಾರೆ.
ಕೇವಲ 850 ರೂಪಾಯಿಗೆ ಒಂದು ಬೆಡ್ ಕೊಡಲಿಕ್ಕೆ ತಯಾರಿದ್ದಾರೆ ನಮ್ಮ ಸರ್ಕಾರ ಒಂದು ದಿನಕ್ಕೆ 800 ರೂಪಾಯಿ ಬಾಡಿಗೆ ತೆಗೆದುಕೊಳ್ಳಕ್ಕೆ ಹೊರಟಿತ್ತು ಈ ಹಿನ್ನೆಲೆಯಲ್ಲಿ ನಾನು ಸರ್ಕಾರ ಗಮನ ಸೆಳೆಯತಾ ಇದ್ದೇನೆ ನಿಮ್ಮ ಗಮನ ಸೆಳೆಯತಾ ಇದ್ದೇನೆ ಇದೇನೋ ಆಸ್ಕೆ ದಿಂಬು ಎಲ್ಲ ಸೇರಿದ್ರೆ 1000 ರೂಪಾಯಿ 1000 ರೂಪಾಯಿ ಎಲ್ಲ ಮುಗಿದೋಗುತ್ತೆ ಯಾವ ಬಾಡಿಗೆನೂ ಕಟ್ಟಂಗಿಲ್ಲ ಏನು ಇಲ್ಲ ಎಮರ್ಜೆನ್ಸಿ ಇದನ್ನ ಸಾರ್ವಜನಿಕರು ಇದನ್ನ ಗಮನಿಸಬೇಕು ಒಳ್ಳೆ ಈಗಾಲೇ ನಮ್ಮ ಪ್ರಿಯಾಂಕರಿಗೆ ಅವರು 100 ಬೆಡ್ ಅನ್ನು ರಾಯಚೂರಿಗೆ ಕಳಿಸ್ಕೊಳ್ತಾ ಇದ್ದಾರೆ 550 ಬೆಡ್ ಅನ್ನು ಕಲಬುರಗಿಗೆ ಕಳಿಸ್ಕೊಳ್ತಾ ಇದ್ದಾರೆ ನಾನು ಈಗ ಬಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಇದನ್ನ ಫ್ಲಾಗ್ ಆಸ್ಟ್ ಮಾಡಿದ್ದೇನೆ ನಾನು ನಮ್ಮ ಸ್ಥಳೀಯ ಶಾಸಕರು ನಮ್ಮ ಕಾರ್ಯದರ್ಶಿಗಳು ಮೂರು ಜನ ಬಂದು ಈ ದೊಡ್ಡಬಳ್ಳಾಪುರದಲ್ಲಿ ಇರುವಂತ ಫ್ಯಾಕ್ಟರಿಗೆ ಭೇಟಿ ಕೊಟ್ಟು ಏಕೆಂದರೆ ಈ ದೊಡ್ಡ ಗಾಡಿನ ಕಾಂಗ್ರೆಸ್ ಆಫೀಸ್ ಕಚೇರಿ ಮುಂದೆ ಬಂದು ಮಾಡೋದಕ್ಕೆ ಸ್ವಲ್ಪ ಟ್ರಾವೆಲಿಂಗ್ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇಲ್ಲಿಂದಲೇ ನೇರವಾಗಿ ಇವತ್ತು ರಾತ್ರಿನೇ ಹೋಗಿ ಗುಲ್ಬರ್ಗ ಕಲಬುರಗಿನ ತಲುಪುವಂಥ ಕೆಲಸ ಆಗ್ತದೆ ಒಂದೇ ಲಾರಿಲಿ 650 ಬೆಡ್ ಕೂಡ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ನಾನು ಫ್ಲಾಗ್ ಮಾಡಿದ್ದೇನೆ ಹೋಗಿ ತಲುಪ್ತದೆ ಸೊ ನಾನು ಈ ಸಂಸ್ಥೆಯವರಿಗೆ ಬೈಕಸ್ ಪ್ಯಾಕ್ಸ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಮತ್ತು ವ್ಯಾಡ್ ಪ್ಯಾಕ್ ಸಂಸ್ಥೆಯವರಿಗೆ ನಾನು ಕರ್ನಾಟಕದ ಎಲ್ಲ ಮಹಾಜನತೆ ಪರವಾಗಿ ನಾನು ಅವರಿಗೆ ಅಭಿನಂದಿಸುತ್ತೇನೆ ಒಳ್ಳೆ ಈಕೋ ಫ್ರೆಂಡ್ಲಿ ಪ್ಯಾಕಿಂಗ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹಳ ಗಟ್ಟಿಯಾಗಿದೆ ನೀವು ಊಯಾಲೆ ನೋಡಿದ್ರಿ ಶೇರ್ ನೋಡಿದ್ರಿ ಎಲ್ಲ ಕೂಡ ನೀವೆಲ್ಲ ನೋಡಿದಿರಿ ಒಳ್ಳೆ ಕೆಲಸ ಆಗ್ತಾ ಇದೆ ನಾನು ಅವರಿಗೆ ಅಭಿನಂದಿಸುತ್ತೇನೆ ಯಾರಾರು ಎಮರ್ಜೆನ್ಸಿ ಇಂತ ಒಂದು ಬೆಡ್ ಬೇಕು ಈ ಬೆಡ್ ಅನ್ನು ಕೂಡ ತೆಗೆದುಕೊಳ್ಳಬಹುದು ಬೇಕರ್ ಸರ್ಕಾರ ಕೂಡ ಒಂದು ಗಿಫ್ಟ್ ಅನ್ನು ಗಿಫ್ಟ್ ಅನ್ನು ಕಳಿಸ್ಕೊಡು ಸಿದ್ದರಾಮಯ್ಯ ಲೆಕ್ಕ ಕೇಳಿದ್ದಾರೆ ನಾನು ಇವತ್ತು ಉತ್ತರ ಕೇಳಿದ್ದೀನಿ